ಎಳರಿ ಕೇಬಲ್ ಅದು ಬರುತ್ತೆ ಸತೀಶ್ ರಾಹು ಗೋದಾನಂದವರು ಸರೇನ್ ರಾವ್ ಈಶ್ವರ್ ಖಂಡ್ರೆ ಅವರು ನಾವೆಲ್ಲ ಸೇರಿ ಒಟ್ಟಿಗೆ ಬಂದು ಅವ್ರಿಗೆ 74 75 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಭಗವಂತ ಹೆಚ್ಚಿಗೆ ಶಕ್ತಿ ಕೊಟ್ಟಿ ನಾಡಿನ ಜನತೆ ಕೂಡ ಅವ್ರ ಬಗ್ಗೆ ಹೆಚ್ಚಿಗೆ ಪ್ರೀತಿಯನ್ನು ಉಳಿಸ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಶುಭಾರೈಸಿ ಸರಿಗ ಸಿಟಿ ರವಿ ಅವರು ಇಂದಿರಾ ಕ್ಯಾಂಟೀನ್ ವಿಚಾರಕ್ಕೆ ಅವರು ಮಾತಾಡುವಂಥದ್ದು ನೆಹರು ಅವರ ಹೆಸರಲ್ಲಿ ಉಕ್ಕ ಬರಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್ಕಾರದ ಹೆಸರಲ್ಲಿ ಇಂದಿರಾ ಕ್ಯಾಂಟೀನ್ ಯಾಕೆ ಮಾಡಬೇಕು ಇಂದಿರಾ ಅವರ ಹೆಸರು ಇಂದಿರಾ ಗಾಂಧಿ ಅವರ ಹೆಸರು ಯಾಕೆ ಇರಬೇಕು ಅಂತ ಪ್ರಶ್ನೆ ಮಾಡಿದ್ರು ಸಿಟಿ ರವಿ ಅವರು ಕನ್ನಡ ಸಂಸ್ಕೃತಿ ಸಿಟಿ ರವಿ ಎಂಎಲ್ಎ ಅಲ್ಲ ಎಂಎಲ್ಎ ಅಲ್ಲ ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಂಸ್ಕೃತಿ ಬಿಜೆಪಿ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತಾ ಇದೆ ನೆಹರು ಹೆಸರು ಇಂದಿರಾ ಗಾಂಧಿ ಅವರ ಹೆಸರು ರಾಜೀವ್ ಗಾಂಧಿ ಹೆಸರು ಎಲ್ಲ ಕೂಡ ಹೆಸರನ್ನ ಬಸಿ ಬಳ್ಳಕ್ಕೆ ಕಪ್ಪುಚುಕ್ಕಿ ಇಡಲಿಕ್ಕೆ ಡೌನ್ ಮಾಡಿ ಲೋಗೋ ಪರ್ತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಶೋ ಲೋಗೋ ಡೌನ್ ಈ ದೇಶಕ್ಕೆ ನೆಹರು ಕುಟುಂಬ ಮಾಡಿದಂತ ತ್ಯಾಗ ಇದೆಯಲ್ಲ ಬಲಿದಾನ ಇದೆಯಲ್ಲ ಮಾರ್ಗದರ್ಶನ ಇದೆಯಲ್ಲ ಅಭಿವೃದ್ಧಿಶೀಲ ರಾಷ್ಟ್ರವನ್ನು ಮಾಡಲಿಕ್ಕೆ ಏನು ನೆಹರು ಕುಟುಂಬ ಸ್ವತಂತ್ರ ಬಂದ ಮೇಲೆ ಸ್ವತಂತ್ರ ಪೂರ್ವದಲ್ಲಿ ಇದೆಯಲ್ಲ ಯಾವ ಬಿಜೆಪಿ ನಾಯಕರು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಯಾರೋ ರವಿ ಮಾತಾಡ್ಬಿಟ್ರು ಅಂತೇಳಿ ನಾವ್ಯಾರು ಇದಕ್ಕೆ ತಲೆ ಕೆಟ್ಟಿಲ್ಲ ಏನಪ್ಪ ಅಂದ್ರೆ ಅವರ ಸಂಸ್ಕೃತಿ ತೋರಿಸ್ತಾ ಇದೆ ಇಡೀ ನೆಹರು ಕುಟುಂಬದ ಆಸ್ತಿನ ಎಷ್ಟನ್ನು ದಾನ ಮಾಡಿದ್ದಾರೆ ಅನ್ನ ಪಾಪ ಅವ್ರಿಗೆ ಇನ್ನ ಗೊತ್ತಿಲ್ಲ ಅಂತ ಕಾಣ್ತದೆ ಅದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇಂದಿರಾ ಗಾಂಧಿ ಪ್ರಾಣ ರಾಜೀವ್ ಗಾಂಧಿ ಅವರ ಈ ದೇಶಕ್ಕೆ ಕೊಟ್ಟಂತ ತ್ಯಾಗ ಶ್ರೀಮತಿ ಸೋನಿಯಾ ಗಾಂಧಿ ಎರಡು ಬಾರಿ ಈ ದೇಶದ ಪ್ರಧಾನಮಂತ್ರಿ ಅಬ್ದುಲ್ ಕಲಾಂ ರವರು ಇನ್ವಿಟೇಷನ್ ಕೊಟ್ಟು ನೀನು ಬಂದು ಈ ದೇಶದ ಪ್ರಧಾನಮಂತ್ರಿ ಆಗಮ್ಮ ಅಂತ ಅರ್ಜಿ ಕೊಟ್ಟಮೇಲೂ ಕೂಡ ನನಗೆ ಬೇಡ ಒಬ್ಬ ಆರ್ಥಿಕ ತಜ್ಞ ನನಗೆ ಮನಮೋಹನ್ ಸಿಂಗ್ ರವ್ರು ಕೊಡ್ತೀವಿ ಅಂತೇಳಿ ಜವಾಬ್ದಾರಿ ನಡೆಸಿದ್ರಲ್ಲ ಇದಕ್ಕಿನ್ನ ತ್ಯಾಗ ಕಾಂಗ್ರೆಸ್ ಪಕ್ಷ ಯಾರು ಈ ದೇಶದಲ್ಲಿ ಅಂತ ತ್ಯಾಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬಿಜೆಪಿ ಇಂಥದ್ದೊಂದು ಯಾವ್ದಾರ ಉದಾಹರಣೆ ಅದು ಬಿಟ್ಬಿಟ್ಟು ಉಕ್ಕಾಬಾರು ಇಂದಿರಾ ಕ್ಯಾಂಟೀನ್ ಮತ್ತೊಂದು ಇಂದಿರಾ ಕ್ಯಾಂಟೀನ್ನ ಯಾರು ಹೆಸರು ಸೂಚಿಸೋರು ಅಂತ ಅವರು ಸಂಪುಟದಲ್ಲಿ ಲಿಸ್ಟ್ ಇದಾರಲ್ಲ ಈಗೆಲ್ಲ ಸಂಪುಟದಲ್ಲಿ ಅಲ್ಲೇ ಇದ್ದಾರೆ ಅರ್ಜಿ ಹಾಕ್ಸಿ ಸೈನ್ ಹಾಕ್ಸಿ ಈ ಕ್ಯಾಬಿನೆಟ್ನಲ್ಲೇ ಇದ್ದಾರೆ ನನ್ನ ಹೆಸರು ಹೇಳೋದು ಬೇಡ ಅಲ್ಲಿರೋರೇನೆ ಕ್ಯಾಬಿನೆಟ್ ಇರೋರೇ ಫಸ್ಟು ಅರ್ಜಿ ಹಾಕಿ ಯಾರು ಹೆಸರಿಡಬೇಕು ಅಂತ ಅಂದಾಗ ಎಲ್ಲ ಸೈನ್ ಹಾಕಿ ನೂರಾರು ಜನ ಎಮ್ ಎಲ್ ಎಗಳ ಸೈನ್ ಹಾಕಿ ಕೊಟ್ಟು ಇಂದಿರಾ ಕ್ಯಾಂಟೀನ್ ಹೆಸರನ್ನು ಇಟ್ಟಿದ್ದೇವೆ ಕಾರ್ಯಕ್ರಮ ಇರಲಿ ನೋಡೋಣ ಅದ್ರ ಬಗ್ಗೆ ನೋಡಿ ನಾವು ನಮ್ಮದು ತಮಿಳುನಾಡಲ್ಲಿ ಹೊಂದಾಣಿಕೆ ಇರ್ಬೋದು ರಾಜಕೀಯ ಹೊಂದಾಣಿಕೆ ನಮ್ಮ ರಾಜ್ಯದ ಬಗ್ಗೆ ನಮಗೆ ಬದ್ಧತೆ ಇದೆ ನಂಬರ್ ಒನ್ ಏನು ಬಸವರಾಜ ಬೊಮ್ಮಾಯಿನವರು ಏನು ಹೇಳಿದ್ದಾರೆ ಮಾಜಿ ಇರಿಗೇಷನ್ ಮಿನಿಸ್ಟರ್ ಕೂಡ ಈಗಾಗಲೇ ಮುಖ್ಯಮಂತ್ರಿ ಅವರು ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಬರೀ ಡ್ರಿಂಕಿಂಗ್ ಪ್ರಾಜೆಕ್ಟ್ ಇದೆ ಕುಡಿಯೋ ನೀರಿನ ಪ್ರಾಜೆಕ್ಟ್ ನಾನು ಇದನ್ನು ಹಿಂದೆ ಕೂಡ ಎರಡು ಮೂರು ಬಾರಿ ನಾನು ಹೇಳ್ತೀನಿ ಕುಡಿಯೋ ನೀರಿಗೆ ಯಾರಿಗೂ ಕೇಳೋಂಥ ಅವಶ್ಯಕತೆ ಇದೆ ಆಮೇಲೆ ನಮಗೆ ಈಗಾಗಲೇ ತೀರ್ಮಾನ ಆಗಿದೆ ಎಷ್ಟು ಸಿ ಎಮ್ ಸಿ ನೀರು ಬೇಕು ಎಷ್ಟು ಟಿ ಎಮ್ ಸಿ ನೀರು ಬೇಕು ಅಂತ ಹೇಳಿ ನನ್ನ ಕ್ಷೇತ್ರದಲ್ಲೇ ಅದು ಇದೆ ಪ್ರಾಜೆಕ್ಟು ನಾವೆಲ್ಲೂ ಒಂದು ಎಕರೆ ಕೂಡ ನಮ್ಮ ಜಿಲ್ಲೆಯಲ್ಲೇ ಆ ನೀರನ್ನು
ಅಗ್ರಿಕಲ್ಚರ್ ಪರ್ಪಸ್ಗೆ ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಇದೆ. ಇಟ್ ಈಸ್ ಎ ಪ್ಯೂರ್ಲಿ ಎ ಡ್ರಿಂಕಿಂಗ್ ಪ್ರಾಜೆಕ್ಟ್. ಸೊ ಯಾರ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಪರ್ಮಿಷನ್ ಏನಕ್ಕೆ, ನಮ್ಮ ಇದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಪರ್ಮಿಷನ್ ಬೇಕಾಗಿದೆ. ಅದು ಬಿಟ್ಟರೆ ಇನ್ನು ಯಾವ ಅವ್ರ ದುಡ್ಡು ಬೇಕಾಗಿಲ್ಲ. ಸೊ ವಿ ಸ್ಟ್ಯಾಂಡ್ ಬೈ, ನಾವೆಲ್ಲ ಕೂಡ ಬೊಮ್ಮಾಯಿ ಅವರ ಹೇಳಿಕೆಗೆ ಬದ್ಧರಾಗಿದ್ದೇವೆ. ಕೂಡಲೇ ಕೆಲಸ ಪ್ರಾರಂಭ ಮಾಡಲಿ, ಅಕ್ವಿಷನ್ಗೆ ಹೋಗಲಿ, ಭೂಮಿ ಪೂಜೆ ಮಾಡಿಸ್ಲಿ, ಕೆಲಸ ಪ್ರಾರಂಭ ಮಾಡಿ. ಬೆಂಗಳೂರಿನ ಏನು 1.5 crore ಜನ ನೀರಿಗೋಸ್ಕರ ಅಲ್ಲಿ ಇಲ್ಲಿ ಬೋರ್ವೆಲ್ ನೀರು, ಆ ನೀರು ಈ ನೀರಿಗೆ ಎಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ, ಅವ್ರಿಗೆಲ್ಲ ಕೂಡ ಭಾವನೆ ಆಗಲಿ. ನಾವು ಆ ಪ್ರಾಜೆಕ್ಟಲ್ಲಿ ಸರ್ಕಾರದ ಜೊತೆ ನಾವಿದ್ದೇವೆ. ಸಿಟಿ ರವಿ ನಿಲ್ಲಿಲ್ಲ ಅಂತ ಪ್ರಶ್ನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.